ಒಬ್ಬ ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಿದಂಗೆ, ಈಜು ಬಾರದವನು ರಕ್ಷಿಸಲು ಹೋದಂಗೆ ಸದನದಲ್ಲಿ ವಚನದ ಮೂಲಕ ಸರ್ಕಾರಕ್ಕೆ ತಿಳಿದಿದ್ದಾರೆ. ಒಬ್ಬ ಕುರುಡ ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಿದಂಗೆ, ಈಜು ಬಾರದವನು ರಕ್ಷಿಸಲು ಹೋದಂಗೆ ಸದನದಲ್ಲಿ ವಚನದ ಮೂಲಕ ಸರ್ಕಾರಕ್ಕೆ ತಿಳಿದಿದ್ದಾರೆ ಟಗರು. ಸಾಲದ ಸುಳಿಯಲ್ಲಿ ರಾಜ್ಯವನ್ನ ಸಾಯಿಸಿಬಿಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ರಾಜ್ಯವನ್ನ ಹಾಳು ಮಾಡ್ತಾ ಇದೆ. ಈ ಬಾರಿಯ ಬಜೆಟ್ ಜನರ ದಿಕ್ಕು ತಪ್ಪಿಸುವಂತ ಬಜೆಟ್ ಆಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಏನೂ ಇಲ್ಲ, ಜನರ ಮೇಲೆ ಅಂದ್ರೆ ಜನರ ಕಿವಿ ಮೇಲೆ ಹೂ ಇಟ್ಟುವಂತ ಬಜೆಟ್ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ನೀನ್ ನಗ್ತಾ ಇದ್ದೀಲ್ಲಪ್ಪ, ನಿಂಗೇನು ಗೊತ್ತಾಯ್ತಾ? ಸಾಲದ ಸುಳಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಎಷ್ಟು ಸಾಲ ಗೊತ್ತಾ ನಿಮಗೆ? ಎಷ್ಟು ಸಾಲ? 5,64,000 crore ರೂಪಾಯಿ 4 ವರ್ಷದಲ್ಲಿ 3,00,000 crore ಸಾಲ ಮಾಡಿಬಿಟ್ಟಿದ್ದೀರಿ. 3,22,000 crore ಸಾಲ ಮಾಡಿಬಿಟ್ಟಿದ್ದೀರಿ. ಬಡ್ಡಿ 56,000 crore ಕೊಡಬೇಕಾಗತ್ತೆ ಮುಂದಿನ ವರ್ಷ ಅಸಲು ಬಡ್ಡಿನ. ಗೊತ್ತಾಯ್ತೇನಪ್ಪ, ರಾಜ್ಯ ಹಾಳು ಮಾಡಿಬಿಟ್ಟಿದ್ದೀರಲ್ಲ. ರಾಜ್ಯ ಹಾಳಾಗಿ ಹಾಳು ಮಾಡಿಬಿಟ್ಟಿದ್ದೀರ. ಆರ್ಥಿಕವಾಗಿ ದಿವಾಳಿ ಆಗಿಬಿಟ್ಟದೆ ಇವತ್ತು. ಬಡ್ಡಿ ಕಟ್ಟಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ನಮಗೆ ದೊಡ್ಡ ಅನ್ಯಾಯ ಮಾಡಿದೆ. ಅದಕ್ಕೆ ಇದು ಹೇಳಿದ್ದು, ಈ ಬಜೆಟ್ ಇದೆಯಲ್ಲ ಕೇಂದ್ರ ಸರ್ಕಾರದ ದ್ರೋಹದ ಬಜೆಟ್ಟು, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ದ್ರೋಹ. ಹೊಸದಾಗಿ ಇನ್ನೇನು ಕೊಡ್ತಾ ಹೋಗ್ಬೇಡ್ರಿ, ಕನ್ಕ್ಲೂಡ್ ಮಾಡ್ತಿದ್ದಾರೆ. ಅಲ್ಲ, ಕನ್ಕ್ಲೂಡ್ ಮಾಡ್ತಿದ್ದೀರಿ ತಾವು. ಅಲ್ಲ, ಇನ್ನೊಂದೆರಡು ಪಾಯಿಂಟ್ಗಳಿದ್ದು ಹೇಳಬೇಕಾಗಿತ್ತು. ಬೇಡ, ಅವೆಲ್ಲ ಹೇಳೋದಿಲ್ಲ ನಾನು. ಬೇರೆಯವ್ರ ಕಲಿ ಬೇರೆಯವ್ರು ಮಾತಾಡ್ತೀನಿ. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಟೋಟಲ್ ಆಗಿ ಸಾಲ ಇದೆಯಲ್ಲ ಬಡ್ಡಿ ಕಾಗ್ತಿರ್ತಕ್ಕಂಥ ಪರಿಸ್ಥಿತಿ ಇವತ್ತು. 56,000 crore ನನಗೆ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ ಅಂತ. ನಮ್ದು ಇಡೀ 5 ವರ್ಷದಲ್ಲಿ ಸಾಲ ಮಾಡಿದ್ದದು 1,16,000 crore. ಇವ್ರು ಮಾಡಿರೋದು 4 ವರ್ಷದಲ್ಲಿ 3,22,000 crore. ಮತ್ತು ಹಣ ಎಲ್ಲಿಂದ ಬರ್ತದೆ? ಹಸಿರು ಬಡ್ಡಿ ಕಟ್ಟದೆ ಇವ್ರಿಗೆ ದೊಡ್ಡ ಆಗ್ತದೆ. ಆಮೇಲೆ ಅದನ್ನು ನಾನು ನೋಡಿದೆ, ಎಲ್ಲೂ ಕೂಡ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಪರ್ಸೆಂಟ್ ಇದೆ ಅಂತ ಇಲ್ಲೇ ಇಲ್ಲ. ಅದು ಹೇಳಬೇಕು ಉತ್ತರದಲ್ಲಿ. 92% ಇದೆ ಅಂತ ಹೇಳಿದರು. ಈ ಸಾರಿ ಎಷ್ಟಿದೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂತ ಹೇಳಿಲ್ಲ. ಮಿಡ್ ಟರ್ಮ್ ಫಿಸ್ಕಲ್ ಪ್ಲಾನ್ನಲ್ಲೂ ಕೂಡ ಹೇಳಿಲ್ಲ. ಉತ್ತರದಲ್ಲಿ ಹೇಳ್ಬೋದು, ಉತ್ತರದಲ್ಲಿ ತಾವು ಕೇಳಿದಿರಿ ಹೇಳ್ಬೋದು ಅಂತ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.